ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಜನರು ನಮ್ಮನ್ನು ಹೇಗೆ ಬೇಕಾದರೂ ಅಂದಾಜಿಸಬಹುದು ಆದರೆ ಅವರ ಅಂದಾಜನ್ನು ಬದಲಾಯಿಸಬೇಕಾಗಿರುವುದು ನಾವೇ ಸ್ನೇಹಿತರೆ ಇಂದಿನ ಉದ್ಯೋಗದ ಸುದ್ದಿಗೆ ತಮ್ಮೆಲ್ಲರಿಗೂ ಸ್ವಾಗತ ಎಸ್ಡಿಸಿಸಿ ಸಹಕಾರ ಬ್ಯಾಂಕ್ ಇಲ್ಲಿ ಹಲವಾರು ಹುದ್ದೆಗಳನ್ನು ಕರೆದಿದ್ದಾರೆ ಈ ಹುದ್ದೆಗಳ ವಿವರಗಳನ್ನು ನಾನು ಇವತ್ತು ನಿಮಗೆ ನೀಡ್ತಾ ಇದ್ದೀನಿ ಸ್ನೇಹಿತರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದಿದ್ದರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ಬರ್ತಿರೋ ಮಾಹಿತಿಗಳು ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಈ ವಿಡಿಯೋ ಈ ಸುದ್ದಿ ಒಂದು ನಾಲ್ಕು ಜನಕ್ಕೆ ಸಹಾಯ ಆಗುತ್ತೆ ಅಂದ್ರೆ ಈ ಸುದ್ದಿಯನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಇಂದಿನ ಉದ್ಯೋಗದ ಸುದ್ದಿಯನ್ನು ನಾನೀಗ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಸ್ನೇಹಿತರೆ ನೇಮಕಾತಿ ಇಲಾಖೆ ಬಂದು ಎಸ್ಡಿಸಿಸಿ ಸಹಕಾರ ಬ್ಯಾಂಕ್ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಹುದ್ದೆ ಹೆಸರು ದ್ವಿತೀಯ ದರ್ಜೆ ಗುಮಾಸ್ತರು 123 ಹುದ್ದೆಗಳು ಕಂಪ್ಯೂಟರ್ ಪ್ರೋಗ್ರಾಮರ್ 2 ಹುದ್ದೆಗಳು ದ್ವಿತೀಯ ದರ್ಜೆ ಸಹಾಯಕ 123 ಹುದ್ದೆಗಳಿಗೆ ನೀವು ಓದಬೇಕಾಗಿರುವಂತ ವಿದ್ಯಾರ್ಹತೆ ಬಂದು ದ್ವಿತೀಯ ದರ್ಜೆ ಗುಮಾಸ್ತರಿಗೆ ಅಂಗೀಕೃತ ವಿಶ್ವವಿದ್ಯಾಲಯದ ಕನಿಷ್ಠ 50% ಅಂಕಗಳೊಂದಿಗೆ ಯಾವುದೇ ಪದವಿ ಪಡೆದಿರಬೇಕು ಅಥವಾ ಕನಿಷ್ಠ 45 ಅಂಕಗಳೊಂದಿಗೆ ಸ್ನಾತಕೋತ್ತರ ಪದವಿಯನ್ನು ಪಡೆದಿರಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ ದ್ವಿತೀಯ ದರ್ಜೆ ಗುಮಾಸ್ತರಿಗೆ ಅಂಗೀಕೃತ ವಿಶ್ವವಿದ್ಯಾನಿಲಯದಿಂದ ಕನಿಷ್ಠ 50% 50% ಅಂಕಗಳೊಂದಿಗೆ ಯಾವುದೇ ಪದವಿ ಪಡೆದಿರಬೇಕು ಅಥವಾ ಕನಿಷ್ಠ 45% ಅಂಕಗಳೊಂದಿಗೆ ಸ್ನಾತಕೋತ್ತರ ಪದವಿಯನ್ನು ಪಡೆದಿರಬೇಕು ಹಾಗೆ ಬಹಳ ಮುಖ್ಯವಾದಂತದ್ದು ಕಂಪ್ಯೂಟರ್ ಸರ್ಟಿಫಿಕೇಟ್ ಹೊಂದಿರಬೇಕು ಕಂಪ್ಯೂಟರ್ ಜ್ಞಾನವನ್ನು ಪಡೆದಿರಬೇಕು ಎರಡನೇ ಹುದ್ದೆ ಕಂಪ್ಯೂಟರ್ ಪ್ರೋಗ್ರಾಮರ್ ಅಂತ ಇದೆ ಇದಕ್ಕೆ MCA ಸ್ನಾತಕೋತ್ತರ ಪದವಿಯನ್ನು ಓದಿರಬೇಕು BA ಆಗಿರಬೇಕು MSc ಆಗಿರಬೇಕು 50% ಪರ್ಸೆಂಟೇಜ್ ಇದ್ದರೆ ಸಾಕು ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ವಯಸ್ಸಿನ ಮಿತಿ 18 ವರ್ಷ ಸಂಪೂರ್ಣವಾಗಿರಬೇಕು 35 ವರ್ಷದ ಒಳಗಿನವರಾಗಿರಬೇಕು ಸ್ನೇಹಿತರೆ ಅರ್ಜಿ ಸಲ್ಲಿಸುವ ವಿಧಾನ ಬಂದು ಅಧಿಕೃತ ವೆಬ್ಸೈಟ್ ಅನ್ನು ಪ್ರವೇಶಿಸಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಸ್ನೇಹಿತರೆ ನೇಮಕಾತಿ ವಿಧಾನ ಬಂದು ಸ್ಪರ್ಧಾತ್ಮಕ ಪರೀಕ್ಷೆ ನಡೆಯುತ್ತೆ ಸಂದರ್ಶನ ನಡೆಯುತ್ತೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಈಗ ಸ್ಟಾರ್ಟ್ ಆಗಿದೆ ಇನ್ನೇನು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು ಸೆಪ್ಟೆಂಬರ್ 20 2023 ತನಕನೂ ಸಮಯ ಅವಕಾಶ ಇದೆ ಅಧಿಸೂಚನೆಗಾಗಿ ವೆಬ್ಸೈಟ್ ಅನ್ನು ಪ್ರವೇಶ ಮಾಡಬೇಕು ವೆಬ್ಸೈಟ್ ಅನ್ನು ಪ್ರವೇಶ ಮಾಡಿ ಅದರ ನಂತರವೇ ನಾವು ಮಾಹಿತಿಗಳನ್ನು ಪಡೆಕೊಳ್ಳಬೇಕು ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ಹಾಗಿದ್ರೆ ವೆಬ್ಸೈಟ್ ಏನು ಅನ್ನೋ ಸಮಗ್ರವಾದ ಮಾಹಿತಿಗಳನ್ನು ನಾನೀಗ ನಿಮಗೆ ನೀಡ್ತೀನಿ ಎಂದಿನಂತೆ ನಿಮ್ಮ ಮೊಬೈಲ್ನಲ್ಲಿರುವ ಗೂಗಲ್ ಕ್ರೋಮ್ ಅನ್ನು ಓಪನ್ ಮಾಡಿ ಸೋ ನೋಡಿ ಗೂಗಲ್ ಕ್ರೋಮ್ ಓಪನ್ ಮಾಡೋದು ಹೇಗೆ ಸರ್ಚ್ ಇಂಜಿನ್ ಅನ್ನು ಓಪನ್ ಮಾಡೋದು ಹೇಗೆ ಕಂಟೆಂಟ್ ಗಳನ್ನು ಸರ್ಚ್ ಮಾಡೋದು ಹೇಗೆ ನೋಟಿಫಿಕೇಶನ್ ಗಳನ್ನು ಓಪನ್ ಮಾಡೋದು ಹೇಗೆ ಸಿಲಬಸ್ ಅನ್ನು ಓಪನ್ ಮಾಡೋದು ಹೇಗೆ ಅಪ್ಲಿಕೇಶನ್ ಹಾಕೋದು ಹೇಗೆ ಅನ್ನೋ ಸಮಗ್ರವಾದ ಮಾಹಿತಿಗಳನ್ನು ಕೊಡುವ ಏಕೈಕ ಯೂಟ್ಯೂಬ್ ಚಾನೆಲ್ ಭಾರತ ದೇಶದ ಹೆಮ್ಮೆಯ ನಾಗರಾಜ್ ಕೊಣನೂರು ಯೂಟ್ಯೂಬ್ ಚಾನೆಲ್ ಶಿವಮೊಗ್ಗದ ಮೊಟ್ಟ ಮೊದಲ ಎಂಪ್ಲಾಯ್ಮೆಂಟ್ ನ್ಯೂಸ್ ಚಾನೆಲ್ ಸ್ನೇಹಿತರೆ ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಸೊ ಮತ್ತೆ ಯಾಕೆ ತಡ ಮಾಡೋದು ಗೂಗಲ್ ಕ್ರೋಮ್ ವೆಬ್ ಬ್ರೌಸರ್ ಓಪನ್ ಮಾಡೋಣ ಸೊ google.com ಬನ್ನಿ google.com ಬರ್ತಿದ್ದಂಗೆ ನೀವು ಟೈಪ್ ಮಾಡಬೇಕು SDCC ಸಹಕಾರ ಬ್ಯಾಂಕ್ ಅಂತ ಕೊಟ್ಟರೆ ಸಾಕು ನೀವು ಟೈಪ್ ಮಾಡಿ SDCC ನೋಡಿ ಇಲ್ಲಿ ಬಂತು SDCCBank.com ಅಂತ ಹೇಳಿ ವೆಬ್ಸೈಟ್ ಬಂದು ಸರಿಯಾಗಿ ನೋಡ್ಕೊಳ್ಳಿ ಸ್ನೇಹಿತರೆ SDCCBank.com ಅಂತ ಹೇಳಿ ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಂಗೆ ಇದ್ರ ಹೋಮ್ ಪೇಜ್ ಓಪನ್ ಆಗುತ್ತೆ ವೆಲ್ಕಮ್ ಟು SDCBank ಲಿಮಿಟೆಡ್ ಅಂತ ಇದೆ ಸೊ ಇಲ್ಲಿ ಬ್ಯಾಂಕಿಗೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಗಳು ಇದರಲ್ಲಿ ಕೊಟ್ಟಿದ್ದಾರೆ ಒಮ್ಮೆ ಓದ್ಕೊಳ್ಳಿ ಎಲ್ಲ ಸಂಪೂರ್ಣವಾಗಿ ಓದಿ ಅರ್ಥೈಸಿಕೊಂಡ ನಂತರವೇ ಅಪ್ಲಿಕೇಶನ್ ಹಾಕಿ ಹಾಗಿದ್ರೆ ನಮಗೆ ಬೇಕಾದ್ರೆ ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ನೋಡಿ ಇಲ್ಲಿದೆ ಈ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕರೆದಿರುವಂಥ ಹುದ್ದೆಗಳ ಸಮಗ್ರವಾದ ಮಾಹಿತಿಗಳನ್ನು ಕೊಟ್ಟಿರ್ತಾರೆ PDF ಓಪನ್ ಆಗುತ್ತೆ PDF ಅಂದರೆ ಪೋರ್ಟಬಲ್ ಡಾಕ್ಯುಮೆಂಟ್ ಫೈಲ್ ರೀಡರ್ ಅಂತ ನಾವು ಕರಿತೀವಿ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ನಾನು ನೋಡಿ ರಿಕ್ರೂಟ್ಮೆಂಟ್ ಸೆಂಟರ್ ಓಪನ್ ಆಗಿದೆ ಈ ರಿಕ್ರೂಟ್ಮೆಂಟ್ ಕಮಿಟಿ ನೋಟಿಫಿಕೇಶನ್ ಡೀಟೇಲ್ಸ್ಗಳೆಲ್ಲ ನಾವಿಲ್ಲಿ ನೋಡ್ತಾ ಇದ್ದೀವಿ ಕಂಪ್ಯೂಟರ್ ಪ್ರೋಗ್ರಾಮರ್ 2 ಹುದ್ದೆಗಳಿದೆ ಆ ಹುದ್ದೆಗಳಿಗೆ 36,985 ಎಲ್ಲ ಅಲೈನ್ ಸೇರಿಕೊಂಡು 89,600 ರೂಪಾಯಿ ತನಕನೂ ಸ್ಯಾಲ್ರಿ ಇದೆ ಕಂಪ್ಯೂಟರ್ ಪ್ರೋಗ್ರಾಮರ್ ಹುದ್ದೆ ಬಂದು 2 ದ್ವಿತೀಯ ದರ್ಜೆ ಗುಮಾಸ್ತರು ಬಂದು 123 ಹುದ್ದೆಗಳಿದೆ ಸ್ನೇಹಿತರೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಇದಕ್ಕೇನು ಸಿಲಬಸ್ ಅಂತ ಹೇಳಿ ಕೊಟ್ಟಿದ್ದಾರೆ ಕನ್ನಡ ಲ್ಯಾಂಗ್ವೇಜಿಗೆ 50 ಮಾರ್ಕ್ಸ್ ಇರುತ್ತೆ ಇಂಗ್ಲೀಷಿಗೆ 25 ಜನರಲ್ ನಾಲೆಡ್ಜಿಗೆ 25 ಕಂಪ್ಯೂಟರ್ ರಿಲೇಟೆಡ್ ಸಬ್ಜೆಕ್ಟಿಗೆ 100 ಅಂಕಗಳು ಒಟ್ಟು ಇದಕ್ಕೆ ಓದಬೇಕಾಗಿರೋ ಸಿಲಬಸ್ 200 ಅಂಕಗಳ ಪ್ರಶ್ನೆ ಪತ್ರಿಕೆ ಇಲ್ಲಿ ಕೊಟ್ಟಿದ್ದಾರೆ ಎಕ್ಸಾಮಿನೇಷನ್ ಪ್ಯಾಟರ್ನ್ ಇದು ನೀವೇನೇನು ಓದಬೇಕು ಅನ್ನೋ ಸಮಗ್ರವಾದ ಮಾಹಿತಿಗಳನ್ನು ಇದರಲ್ಲಿ ಕೊಟ್ಟಿದ್ದಾರೆ ಒಮ್ಮೆ ಓದ್ಕೊಳ್ಳಿ ಸ್ನೇಹಿತರೆ ಎರಡನೇ ಹುದ್ದೆ ಸೆಕೆಂಡ್ ಡಿವಿಷನ್ ಕ್ಲರ್ಕ್ 123 ಇದೆ ಆಸ್ ಮೆನ್ಷನ್ಡ್ ಬಿಲೋ ಅಂತ ಕೊಟ್ಟಿದ್ದಾರೆ 24,910 55,650 ರೂಪಾಯಿ ತನಕನೂ ನಿಮಗೆ ಸೆಕೆಂಡ್ ಡಿವಿಷನ್ ಕ್ಲರ್ಕ್ ಇದೆ ಸೊ ಇದಕ್ಕೆ ಸೆಕೆಂಡ್ ಡಿವಿಷನ್ಗೆ ಟೋಟಲ್ ಮೆನ್ ಎಷ್ಟು ವುಮನ್ಸ್ ಏನು ಅಂತ ಅದ್ರದ್ದು ಕೂಡ ಇಲ್ಲಿ ಡೀಟೇಲ್ಸ್ನ ಕೊಟ್ಟಿದ್ದಾರೆ ಹಾಗಿದ್ರೆ ಇದಕ್ಕೆ ಏನು ಓದಬೇಕು ಕನ್ನಡ ಲ್ಯಾಂಗ್ವೇಜು ಇಂಗ್ಲೀಷ್ ಜನರಲ್ ಇಂಗ್ಲೀಷು ಜನರಲ್ ನಾಲೆಡ್ಜು ಕೋಆಪರೇಟಿವ್ ಮ್ಯಾಟರ್ಸು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಸೊ ಇದಕ್ಕೆ ಬೇಕಾಗಿರುವಂಥ ಒಟ್ಟು 200 ಅಂಕಗಳು ಇದಕ್ಕೆ 200 ಮಾರ್ಕ್ಸ್ಗಳು ಹಾಗೆ ಮೇಲೆ ಕಂಪ್ಯೂಟರ್ ನಾಲೆಡ್ಜ್ಗೂ ಕೂಡ 200 ಇದೆ
ಸೊ ಇದಕ್ಕೂ 200 ಅಂಕ ಅದಕ್ಕೂ 200 ಅಂಕ ಇದಕ್ಕೆ ಏನು ಸಬ್ಜೆಕ್ಟ್ ಅಂತ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಏನು ಸಬ್ಜೆಕ್ಟ್ ಅಂತ ಕೊಟ್ಟಿದ್ದಾರೆ ಏನು ಕ್ವಾಲಿಫಿಕೇಶನ್ ಹೇಳಿದಿನಿ ಹಾಗೆ ಸೆಕೆಂಡ್ ಡಿವಿಷನ್ ಕ್ಲರ್ಕಿಗೆ ಏನು ಸಬ್ಜೆಕ್ಟ್ ಏನು ಕ್ವಾಲಿಫಿಕೇಶನ್ ಹೇಳಿದಿನಿ ಎಷ್ಟು ಪೋಸ್ಟ್ ಇದೆ ಅನ್ನೋದು ಕೂಡ ಇದೆ ಇದರಲ್ಲಿ ಸಮಗ್ರವಾದ ಸುದ್ದಿಯನ್ನು ಕೊಟ್ಟಿದ್ದಾರೆ ಈ ಸುದ್ದಿಯ ಎಲ್ಲ ವಿಷಯಗಳನ್ನು ಈ PDF ಮೂಲಕ ನೀವು ಓದ್ಕೊಳ್ಳಿ ಓದ್ಕೊಂಡ ನಂತರವೇ ಇದು ಕನ್ನಡದಲ್ಲಿದೆ ಮೇಲ್ಗಡೆ ಇಂಗ್ಲಿಷ್ ನಲ್ಲಿ ಕೊಟ್ಟಿದ್ದಾರೆ ಸೋ ಇದನ್ನೆಲ್ಲ ಓದಿ ಅರ್ಥೈಸಿಕೊಂಡ ನಂತರ ನೀವು ಅಪ್ಲಿಕೇಶನ್ ಹಾಕೊಳ್ಳಿ ಅಂತ ಮತ್ತೆ ನಾನು ಈಗ ವಾಪಸ್ ವೆಬ್ಸೈಟ್ ಗೆ ಬರ್ತಾ ಇದೀನಿ ಸೋ ನೋಡಿ ಈಗ ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ಓಪನ್ ಮಾಡಿದ್ವಿ ಇನ್ಸ್ಟ್ರಕ್ಷನ್ ಟು ಕ್ಯಾಂಡಿಡೇಟ್ಸ್ ಇದೆ ಸೋ ಹಾಗಿದ್ರೆ ಇದರ ಮೇಲೆ ಕ್ಲಿಕ್ ಮಾಡ್ತೀನಿ ಏನು ಇನ್ಸ್ಟ್ರಕ್ಷನ್ ಇದೆ ಓದ್ಕೊಳ್ಳೋಣ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಮೇಲ್ಭಾಗದಲ್ಲಿ ಹೌ ಟು ಅಪ್ಲೈ ಗೈಡ್ ಲೈನ್ಸ್ ಫಾರ್ ಫಿಲ್ಲಿಂಗ್ ಅಪ್ ದ ಆನ್ಲೈನ್ ಅಪ್ಲಿಕೇಶನ್ ಅಂತ ಕೊಟ್ಟಿದ್ದಾರೆ ಸೋ ಈ ಸಮಗ್ರವಾದ ಮಾಹಿತಿಗಳನ್ನು ಓದ್ಕೊಳ್ಳಿ ಮೇಲ್ಗಡೆ ಇಂಗ್ಲಿಷ್ ನಲ್ಲಿ ಇದೆ ಕೆಳಭಾಗದಲ್ಲಿ ಸ್ಕ್ರಾಲ್ ಮಾಡಿದ್ರೆ ಕನ್ನಡದಲ್ಲಿ ಕೊಟ್ಟಿದ್ದಾರೆ ಸೋ ಇಲ್ಲಿ ನಿಮಗೆ ಬೇಕಾಗಿರುವ ವಿಷಯಗಳೆಲ್ಲ ಸಂಪೂರ್ಣವಾಗಿದೆ ಈ ಅಪ್ಲಿಕೇಶನ್ ಗಳನ್ನೆಲ್ಲ ಓಪನ್ ಮಾಡಿ ನೋಡ್ಕೊಂಡು ಮತ್ತೆ ನಾನು ಇವಾಗ ವಾಪಸ್ ಬರ್ತಾ ಇದೀನಿ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಅಂತ ಇಲ್ಲಿ ಕಾಣ್ತಾ ಇದೆ ಸೋ ಈ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ನಮಗೆ ಬರುತ್ತೆ SDC ಬ್ಯಾಂಕ್ ಲಿಮಿಟೆಡ್ ಗೆ ಸೋ ಈಗ ನಾವು ಇಲ್ಲಿ ಸ್ಕ್ರಾಲ್ ಮಾಡ್ತಾ ಹೋದ್ರೆ ಇಲ್ಲಿ ಕೊಟ್ಟಿದ್ದಾರೆ ಸೋ ಫೋಟೋ ಸೆಲೆಕ್ಷನ್ ಕೇಳ್ತಾ ಫೋಟೋ ಸೆಲೆಕ್ಷನ್ ಮಾಡಿ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಅನ್ನೆಲ್ಲ ಇಲ್ಲಿ ಕೇಳ್ತಾ ಇದೆ ಈ ಪರ್ಸನಲ್ ಡೀಟೇಲ್ಸ್ ಅನ್ನೆಲ್ಲ ಕೊಟ್ಟುಕೊಂಡು ಲಾಸ್ಟ್ ಅಲ್ಲಿ ಪ್ರಿವ್ಯೂ ಅಪ್ಲಿಕೇಶನ್ ಅಂತ ಕೊಟ್ಟರೆ ಎಲ್ಲ ಮಾಡಿದ ಸರಿ ಇದೆ ಅಂತ ಚೆಕ್ ಮಾಡಿ ನೆಕ್ಸ್ಟ್ ಸ್ಟೆಪ್ ಏನಿದೆ ಆ ಸ್ಟೆಪ್ ಗೆ ನಿಮ್ಮನ್ನ ಕರ್ಕೊಂಡು ಹೋಗುತ್ತೆ ಸ್ನೇಹಿತರೆ ಸೋ ಇವತ್ತಿನ ಉದ್ಯೋಗದ ಸುದ್ದಿ SDCC ಬ್ಯಾಂಕ್ ಹುದ್ದೆ ಹೆಸರು ಬಂದು 123 ದ್ವಿತೀಯ ದರ್ಜೆ ಇದೆ ಎರಡು ಕಂಪ್ಯೂಟರ್ ಪ್ರೋಗ್ರಾಮ್ ಹುದ್ದೆಗಳನ್ನು ಕರೆದಿದ್ದಾರೆ ಇದೊಂದು ಸುವರ್ಣ ಅವಕಾಶ ಈ ಹುದ್ದೆ ಏನಾದರೂ ಪಡ್ಕೊಳ್ಳಿ ಸ್ನೇಹಿತರೆ ಪ್ರತಿನಿತ್ಯ ಉದ್ಯೋಗದ ಸುದ್ದಿಯನ್ನು ಹೊತ್ತುಕೊಂಡು ನಾನು ಬರ್ತೀನಿ ಈ ಉದ್ಯೋಗದ ಸುದ್ದಿಗೆ ಕಾಯ್ತಾ ನೀವು ಇರ್ತೀರಾ ನಾನು ಕೊಡುವಂಥ ಮಾಹಿತಿಗಳೆಲ್ಲ ಉಪಯೋಗಿಸ್ಕೊಳ್ಳಿ ಯಾಕಂದರೆ 125 ಹುದ್ದೆಗಳಿದೆ 123 ಬಂದು ದ್ವಿತೀಯ ದರ್ಜೆ ಎರಡು ಕಂಪ್ಯೂಟರ್ ಪ್ರೋಗ್ರಾಮರ್ ಹುದ್ದೆಗಳಿದೆ ಸೊ ಇದು ಕೂಡ ಮತ್ತೊಂದು ಅವಕಾಶ ನಿಮಗೆ ಸಿಕ್ಕಿದೆ ಈ ಅವಕಾಶವನ್ನು ನೀವು ಸರಿಯಾಗಿ ಸಮರ್ಥಕವಾಗಿ ಬಳಸ್ಕೊಳ್ತೀರಾ ಅಂತ ಹೇಳ್ತಾ ಸ್ನೇಹಿತರೆ ನಾಳಿನ ಮತ್ತೊಂದು ಉದ್ಯೋಗದ ಸುದ್ದಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಶುಭ ದಿನ ಹ್ಯಾವ್ ಎ ನೈಸ್ ಡೇ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾನಿ ಭವಂತು ನಮಸ್ಕಾರ ಸ್ನೇಹಿತರೆ